ರಾಜ್ಯಾದ್ಯಂತ ಡಿಗ್ರಿ ಡಿಪ್ಲೊಮೋ ಕಾಲೇಜುಗಳು ಏಳು ತಿಂಗಳ ನಂತರ ರೀಓಪನ್ ಆಗಿವೆ. ಅಂತೆಯೇ ಶಿವಮೊಗ್ಗದ ಸಹ್ಯಾದ್ರಿ ಕಾಲೇಜು ಸಹ ತೆರೆದಿದೆ. ಕಾಲೇಜಿನಲ್ಲಿ ಏನೆಲ್ಲ ಕೊರೋನಾ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ, ವಿದ್ಯಾರ್ಥಿಗಳು ಕಾಲೇಜಿಗೆ ಮೊದಲ ದಿನ ಎಷ್ಟರ ಮಟ್ಟಿಗೆ ಬರ್ತಿದ್ದಾರೆ ಎಂಬುದರ ಕುರಿತು ನಮ್ಮ ಪ್ರತಿನಿಧಿ ಸೌಖ್ಯ ಎಂಆರ್ ನಡೆಸಿದ ಚಿಟ್ ಚಾಟ್ ಇಲ್ಲಿದೆ, ಬನ್ನಿ ನೋಡೋಣ. नमस्ते वीक्षकरे, नावु ई दिन शिवमोग्गदल्लि इरुवंथ सह्याद्रि कला कालेजिनल्लि इद्दीवि. इल्लि इवत्तिंद कालेज ओपन आग राज्यदाद्यंत एल्ला कालेजुगळु ओपन आग्ता इद्दावे. हागाद्रे सह्याद्रि कालेजिनल्लि वातावरण हेगिदे, स्टूडेंट्स एल्ल बर्ता इद्दारा अथवा कोरोना भयदिंद स्टूडेंट्स एल्ल बंदिल्वा, मत्ते हब्ब इरोद्रिंद कूड स्टूडेंट्स बर्ता इल्वा, एनु कथे अंत हेळि नोड्कोंडु होगोण अंत बंदिद्दीवि. ಬನ್ನಿ, ಕಾಲೇಜಲ್ಲಿ ಎಷ್ಟೆಲ್ಲ ಜನ ಇದ್ದಾರೆ, ಯಾವ ರೀತಿ ನಡೀತಾ ಇದೆ ಕ್ಲಾಸಸ್ಸು, ಸೇಫ್ಟಿ ಮೆಜರ್ಮೆಂಟ್ಸ್ ಏನೇನು ತೊಗೊಂಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನಮ್ಮ ಜೊತೆಗೆ ಸಹ್ಯಾದ್ರಿ ಕಲಾ ಕಾಲೇಜಿನ ಪ್ರಾಂಶುಪಾಲರಾದಂತಹ ಡಾಕ್ಟರ್ ಧನಂಜಯ ಅವರಿದ್ದಾರೆ, ಬನ್ನಿ ಅವರನ್ನ ಮಾತಾಡ್ಸೋಣ, ಏನ್ ಹೇಳ್ತಾರೆ ಅಂತ. ನಮಗೇನು ಡೈರೆಕ್ಷನ್ಸ್ ಕೊಟ್ಟಿದ್ದಾರೋ ಆ ನಿರ್ದೇಶನ ಮೇಲೆ ಇವೆಲ್ಲ ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡಿದ್ದೀವಿ. ನೋಡಬೇಕು ಮುಂದಿನ ದಿನಗಳಲ್ಲಿ, ಯಾಕಂದರೆ ನಿನ್ನೆ ಮೊನ್ನೆಲ್ಲ ಹಬ್ಬ ಇತ್ತಲ್ಲ, ಹಾಗಾಗಿ ಸಂಖ್ಯೆ ಕಮ್ಮಿಯಾಗಿರ್ಬೋದು ಅಂತೇಳಿ ಕೆಲವರು ಫೋನಲ್ಲಿ ಎನ್ಕ್ವೈರಿ ಮಾಡ್ತಾ ಇದ್ದಾರೆ, ಯಾವತ್ತಿಂದ ಏನು ಎತ್ತ ಅಂತೇಳಿ. ನಾವು ಹೇಳ್ತಾ ಇದ್ದೀವಿ ಇವತ್ತಿಂದನೇ ತರಗತಿಯನ್ನು ಆರಂಭ ಮಾಡಿದ್ದೀವಿ ಅಂತೇಳಿ. ಮತ್ತು ಇನ್ನು ಕೆಲವು ಹುಡುಗರು ಇದನ್ನು ಸರ್ ಕೋವಿಡ್ ಚೆಕಪ್ ಇದನ್ನು ಸರ್ಟಿಫಿಕೇಟ್ ತರಲೇಬೇಕಂತೆಲ್ಲ ಕೇಳ್ತಿದ್ದಾರೆ, ಅವ್ರಗಳಿಗೆ ಯಾವುದು ತರಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದೀವಿ. ನಮ್ಮ ಟೀಚರ್ಸ್ ಮತ್ತು ನಮ್ಮ ಲೆಕ್ಚರರ್ಸ್ ಎಲ್ಲರೂ ಸಹ ಕೋವಿಡ್ ಚೆಕಪ್ದು ಸರ್ಟಿಫಿಕೇಟ್ಸ್ನ ಎಲ್ಲವನ್ನೂ ತೆಗೆದುಕೊಂಡು ಏನು ಎಸ್ ಒ ಪಿ ಏನಿದೆಯೋ ಸರ್ಕಾರದಿಂದ ನಿರ್ದೇಶನ ಮಾಡಿದಂತೆ ನಾವುಗಳು ಮಾಡಿದ್ದೀವಿ ಅಂತ ಹೇಳೋದಕ್ಕೆ ಖುಷಿ ಪಡ್ತೀವಿ. ಒಂದು ಎರಡು ಮೂರು ದಿವಸ ಕಾಯ್ತೀವಿ, ಇನ್ನು ಫೇಸ್ ವೈಸ್ ಅಂತೇಳಿ ಹೇಳ್ಯಾರ. ಇವತ್ತು ಫೈನಲ್ ಇಯರ್ ಹುಡುಗರಿಗೆ ಮಾತ್ರ ನಾವು ಒಳಗಡೆ ಬಿಟ್ಟಿದ್ದು, ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಹುಡುಗರುಗಳಿಗೆ ಮುಂದಿನ ದಿನ ನಮಗೆ ವಿಶ್ವವಿದ್ಯಾನಿಲಯದಿಂದ ಸರ್ಕಾರದಿಂದ ಆದೇಶ ಬಂದಾಗ ಅವರುಗಳು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿ ನಾವು ಹೇಳೋದಕ್ಕೆ ಇಚ್ಛೆಪಡ್ತೇನೆ. ಸ್ಯಾನಿಟೈಸ್ ಫುಲ್ ಆಗಿದೆ, ನಮ್ಮಲ್ಲೆಲ್ಲ ಸ್ಯಾನಿಟೈಸ್ ಇದೆಯಲ್ಲ ಫುಲ್ ಆಗಿದೆ. ಇವನ್ ನೋಡಿ, ನಾವು ಆ ಕಡೆ ಈ ಕಡೆ ಎರಡು ವಿದ್ಯಾರ್ಥಿಗಳು ಹೊರಗಡೆ ಬಂದಾಗಲೂ ಸ್ಯಾನಿಟೈಸ್ ಮಾಡಿಕೊಂಡೆ ಹೊರಗಡೆ ಬರಬೇಕು ಅಂತ ಹೇಳ್ಬಿಟ್ಟು ಹೇಳಿ ಹೇಳ್ತಿದ್ದೀವಿ. ಅದಕ್ಕೂ ಎಲ್ಲ ಕೇರ್ ತೊಗೊಂಡಿದ್ದೀವಿ, ಎಲ್ಲ ಕೇರ್ ಆಗಿದೆ, ಕೇರ್ ತೊಗೊಳ್ತಾ ಇದ್ದೀವಿ. ಇದುವರೆಗೂ ಯಾವುದು ಕೋವಿಡ್ ರಿಪೋರ್ಟ್ಗಳು ಯಾವುದು ಬಂದಿಲ್ಲ. ನೋಡಿದ್ರಲ್ಲ, ಪ್ರಾಂಶುಪಾಲರಾದಂತಹ ಡಾಕ್ಟರ್ ಧನಂಜಯ್ ಅವರು ಏನು ಹೇಳಿದ್ರಪ್ಪ ಅಂತಂದರೆ, ಕುವೆಂಪು ಯೂನಿವರ್ಸಿಟಿ ಯಾವ ರೀತಿಯ ಮಾರ್ಗಸೂಚಿಯನ್ನು ಹೊರಡಿಸಿದೆಯೋ ಅದೇ ರೀತಿಯಾಗಿ ನಾವು ಮಾರ್ಗದರ್ಶನಗಳನ್ನ ಪಾಲಿಸ್ತಾ ಇದ್ದೀವಿ, ಹಾಗೆಯೇ ನಮ್ಮ ಕಾಲೇಜನ್ನು ಓಪನ್ ಮಾಡಿದ್ದೀವಿ. ವಿದ್ಯಾರ್ಥಿಗಳು ಬರ್ತಾರೆ ಅನ್ನೋಂತಹ ನಂಬಿಕೆಯಿಂದ ಕಾಲೇಜ್ ಓಪನ್ ಮಾಡಿದ್ದೀವಿ. ವಿದ್ಯಾರ್ಥಿಗಳಿಗೋಸ್ಕರ ಪ್ರಾಂಶುಪಾಲರಾಗಿರ್ಬೋದು, ಇಲ್ಲಿ ಇರುವಂತಹ ಪ್ರಾಧ್ಯಾಪಕರಾಗಿರ್ಬೋದು ಕಾಯ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ನಮ್ಮ ಜೊತೆ ಸಹ್ಯಾದ್ರಿ ಕಲಾ ಕಾಲೇಜಿನ ಕನ್ನಡ ವಿಭಾಗದ ಡಾಕ್ಟರ್ ಮೋಹನ್ ಚಂದ್ರಗುತ್ತಿ ಸರ್ ಅವರಿದ್ದಾರೆ. ಅವರು ಇವತ್ತಿನ ಕಾಲೇಜ್ ಶುರುವಾಗಿರೋದ್ರ ಬಗ್ಗೆ ಮತ್ತು ಸ್ಟೂಡೆಂಟ್ಸ್ ಎಲ್ಲ ಯಾವ ರೀತಿ ಬರ್ತಾ ಇದ್ದಾರೆ, ಅವರ ಪ್ರತಿಕ್ರಿಯೆ ಹೇಗಿದೆ, ಮತ್ತು ಇಲ್ಲಿನ ಫೆಸಿಲಿಟೀಸ್ ಹೇಗಿದೆ ಅನ್ನೋದ್ರ ಬಗ್ಗೆ ಹೇಳ್ತಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ನಮಸ್ತೆ ಸರ್. ನಮಸ್ಕಾರ. ಇದು ಇವತ್ತು ಶುರುವಾಗಬೇಕಾಗಿದೆ, ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಕಾಲೇಜು ಮಾಡಿಕೊಂಡಿದೆ. ಸ್ಯಾನಿಟೈಸೇಷನ್ ಇದೆ, ನಾವೀಗಾಗಲೇ ಟೈಮ್ ಟೇಬಲ್ ರೆಡಿಯಾಗಿದೆ, ಪಾಠಗಳನ್ನು ಸಿದ್ಧ ಮಾಡಿಕೊಂಡಿದ್ದೀವಿ. ಆಫ್ಲೈನ್ ಅಥವಾ ಆನ್ಲೈನ್ ಎರಡು ರೀತಿಯಿಂದಲೂ ಮಾಡೋಕ್ಕೆ ಅವಕಾಶಗಳಿದ್ದಾವೆ. ಆಫ್ಲೈನಿಗೆ ರೆಡಿಯಾಗಿ ನಾವು ಪಠ್ಯಗಳನ್ನ ಹಿಡ್ಕೊಂಡು ಕೂತ್ಕೊಂಡಿದ್ದೀವಿ, ಆನ್ಲೈನಿಗೂ ರೆಡಿಯಾಗಿ ಕೂತ್ಕೊಂಡಿದ್ದೀವಿ. ಆನ್ಲೈನಿಗೆ ಸ್ವಲ್ಪ ಸಮಸ್ಯೆ ಇದೆ, ನಮ್ಮ ಎಲ್ಲ ಹಳ್ಳಿ ಮಕ್ಕಳಾಗಿರೋದ್ರಿಂದ ಆನ್ಲೈನಿಗೆ ನೇರವಾಗಿ ಅವರು ಸಂಪರ್ಕ ಮಾಡೋದು ಕಷ್ಟ ಆಗುತ್ತೆ. ಅದಕ್ಕೆ ನಾವೊಂದು ಪ್ಲಾನ್ ಮಾಡ್ಕೊಂಡಿದ್ದೀವಿ, ವೀಡಿಯೋಗಳನ್ನು ಮಾಡಿ ಬಿಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಒಂದೊಂದು ಪಾಠದ ವೀಡಿಯೋಗಳನ್ನು ಮಾಡಿಬಿಟ್ರೆ ಅವರು ಯಾವತ್ತಾದರೂ ಬೇಕಾದರೂ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಮಾಡ್ಬೋದು. ಅದು ಹೋದ ಸರಿ ಹೋದ ಸೆಮ್ನಲ್ಲಿ ಆ ಕೆಲಸವನ್ನು ಮಾಡಿದ್ದೀವಿ. ಇಷ್ಟು ನಾವು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀವಿ ಈಗಾಗಲೇ. ಡಾಕ್ಟರ್ ಮೋಹನ್ ಚಂದ್ರಗುತ್ತಿ ಅವರು ಹೇಳಿರೋ ಪ್ರಕಾರ ಅವರು ಆನ್ಲೈನ್ ಕ್ಲಾಸಿಗೂ ರೆಡಿ ಇದ್ದಾರೆ, ಆಫ್ಲೈನ್ ಕ್ಲಾಸಿಗೂ ರೆಡಿ ಇದ್ದಾರೆ. ಆನ್ಲೈನ್ ಕ್ಲಾಸಿಂದ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ತೊಂದರೆ ಆಗೋದ್ರಿಂದ ವೀಡಿಯೋಗಳನ್ನ ಮಾಡಿ ಯೂಟ್ಯೂಬಲ್ಲಿ ಬಿಡ್ತೀವಿ. ಇದರಿಂದ ಅವರು ಯಾವಾಗ ಬೇಕಿದ್ರು ವೀಡಿಯೋಗಳನ್ನ ನೋಡಿ, ಅಂದರೆ ಪ್ರತಿ ಪಾಠದ ವೀಡಿಯೋಗಳನ್ನ ಮಾಡಿಬಿಡ್ತೀವಿ. ಇದರಿಂದ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳಿದರು. ಅವರು ನಮ್ಮ ಜೊತೆಗೆ ಮಾತಾಡಿ ಇಷ್ಟು ವಿಷಯಗಳನ್ನ ಹಂಚಿಕೊಂಡ್ರು.
ಅವರು ಹೇಳೋ ಪ್ರಕಾರ ಕಾಲೇಜಲ್ಲಿ ಕೆಲವರು ವಿದ್ಯಾರ್ಥಿಗಳು ಬರ್ತಿದ್ದಾರೆ ಇನ್ ಕೆಲವರು ಬರ್ತಿಲ್ಲ ಕೆಲವೊಂದು ಸಮಸ್ಯೆಗಳು ಏನಪ್ಪಾ ಅಂದ್ರೆ ಗ್ರಾಮೀಣ ಭಾಗದಿಂದ ಬರುವಂತದ್ದು ಇನ್ನು 2 ದಿನ ಹಬ್ಬ ಇರೋದರಿಂದ ಕೆಲವು ಸ್ಟೂಡೆಂಟ್ಸ್ ಬಂದಿಲ್ಲ ಇನ್ ಕೆಲವರು ಏನಂದ್ರೆ ಹಾಸ್ಟೆಲ್ಗಳು ಓಪನ್ ಆಗಿಲ್ಲ ಆ ಕಾರಣ ಇಲ್ಲಿ ಬಂದು ತಂಗೋದಕ್ಕೆ ಅವರಿಗೆ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ ನೋಡೋಣ ನೆಕ್ಸ್ಟ್ ಯಾರು ಮಾತಾಡ್ತಾರೆ ಏನು ಹೇಳ್ತಾರೆ ಅಂತ ನೀವು ನೋಡ್ತಾ ಇರಬಹುದು ವೀಕ್ಷಕರೇ ಇಲ್ಲಿ ಸಹ್ಯಾದ್ರಿ ಕಲಾ ಕಾಲೇಜಿನಲ್ಲಿ ಸ್ಟೂಡೆಂಟ್ಸ್ಗಳು ಎಲ್ಲೂ ಕಾಣಿಸ್ತಾ ಇಲ್ಲ ಸ್ಟೂಡೆಂಟ್ಸ್ಗಳು ಕಾಣಿಸ್ತಾ ಇರೋದಕ್ಕೆ ಕಾರಣಗಳು ಕೂಡ ಇದ್ದಾವೆ ಕೆಲವರಿಗೆ ಇನ್ನು ಹಾಸ್ಟೆಲ್ಗಳು ಓಪನ್ ಆಗಿಲ್ಲ ಅದೇ ರೀತಿಯಾಗಿ ಇನ್ನು ಕೆಲವರು ಗ್ರಾಮೀಣ ಭಾಗದಿಂದ ಬರೋರು ಇರೋದ್ರಿಂದ ಅವರಿಗೆ ತೊಂದರೆ ಆಗ್ತಾ ಇದೆ ಅಂದ್ರೆ ಗ್ರಾಮೀಣ ಭಾಗದಲ್ಲಿ ಹಬ್ಬಗಳು 4-5 ದಿನಗಟ್ಟಲೆ ನಡೆಯುತ್ತೆ ಹಬ್ಬಗಳು ಬುಧವಾರದವರೆಗೂ ಇರೋದ್ರಿಂದ ಕೆಲವು ಸ್ಟೂಡೆಂಟ್ಸ್ ಇನ್ನು ಬಂದಿಲ್ಲ ಬರಬಹುದು ಅಂತ ಹೇಳಿ ಕೆಲವು ಲೆಕ್ಚರ್ಸ್ ಹೇಳ್ತಾ ಇದ್ದಾರೆ ಅದರ ಪ್ರಕಾರ ನಾಳೆಯಿಂದ ಸ್ಟೂಡೆಂಟ್ಸ್ ಬರಬಹುದು ಸ್ಟೂಡೆಂಟ್ಸ್ ಗಳು ಕೊರೋನಾ ಭಯವನ್ನ ಬಿಟ್ಟು ಹಬ್ಬವನ್ನ ಮುಗಿಸಿ ಯಾವಾಗ ಕಾಲೇಜಿಗೆ ಎಂಟ್ರಿ ಅನ್ನು ಕೊಡ್ತಾರೆ ಅಂತ ಕಾದು ನೋಡಬೇಕಾಗಿದೆ ಕ್ಯಾಮೆರಾ ಪರ್ಸನ್ ಪುನೀತ್ ಜೊತೆ ಸೌಖ್ಯ ಎಂಆರ್ ಟಿವಿ ಭಾರತ್ ಶಿವಮೊಗ್ಗ